ಗೈಸ್, ಮರ್ಜರ್ಸ್ ಅಂಡ್ ಅಕ್ವಿಷನ್ ಅಲ್ಲಿ ಇನ್ನೂ ಒಂದು ಕ್ವಶನ್ ನೋಡೋಣ. ಎಂ ಕೆ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ಅಕ್ವೈರಿಂಗ್ ಎನ್ ಎನ್ ಲಿಮಿಟೆಡ್, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್. ಇಲ್ಲಿ ನಮಗೆ ಮೂರು ಕಾಲಮ್ ಕೊಟ್ಟಿದ್ದಾನೆ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್. ಸೊ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಕೂಡ ಕೊಟ್ಟಿದ್ದಾರೆ. ಎಂ ಕೆ ಲಿಮಿಟೆಡ್ ದು, ಎನ್ ಎನ್ ಕಂಪನಿದು, ಎರಡರದು ಕೊಟ್ಟಿದ್ದಾನೆ. ಏನ್ ಕೇಳಿದಾನೆ? ಎಕ್ಸ್ಚೇಂಜ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಅಕ್ವಿಸಿಷನ್ ಈಸ್ ಬೇಸ್ಡ್ ಆನ್ ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಅಬೌವ್. ದೇರ್ ಈಸ್ ನೋ ಸಿನರ್ಜಿ ಅಡ್ವಾಂಟೇಜ್ ಅವೈಲಬಲ್. ಫೈಂಡ್ ಇಪಿಎಸ್ ಆಫ್ ಬೋತ್ ದ ಕಂಪನೀಸ್ ಅಂಡ್ ಎಕ್ಸ್ಚೇಂಜ್ ರೇಷಿಯೋ ಬಿಫೋರ್ ಮರ್ಜರ್. ಫೈಂಡ್ ದ ಇಪಿಎಸ್ ಆಫ್ ಫಾರ್ ದ ಕಂಪನಿ ಎಂ ಕೆ ಲಿಮಿಟೆಡ್ ಆಫ್ಟರ್ ಮರ್ಜರ್. ಫೈಂಡ್ ದ ಎಕ್ಸ್ಚೇಂಜ್ ರೇಷಿಯೋ ಸೋ ದಟ್ ದಿ ಶೇರ್ ಹೋಲ್ಡರ್ಸ್ ಆಫ್ ಎನ್ ಎನ್ ಲಿಮಿಟೆಡ್ ವುಡ್ ನಾಟ್ ಬಿ ಅಟ್ ಎ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮಾರ್ಕೆಟ್ ಪ್ರೈಸ್ ಮೇಲೇನೆ ನೀವು ನಂಬರ್ ಆಫ್ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಇಪಿಎಸ್ ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಫಸ್ಟ್ ಇಪಿಎಸ್ ಎರಡೂ ಕಂಪನಿದು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಇದು ಎಂ ಕೆ ಕಂಪನಿ, ಇದು ಎನ್ ಎನ್ ಕಂಪನಿ. ಇಪಿಎಸ್ ಗೆ ಫಾರ್ಮುಲಾ, ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ಎಂ ಕೆ ಕಂಪನಿದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 60 lakhs ಇದೆ, ನಂಬರ್ ಆಫ್ ಶೇರ್ಸ್ 12 lakhs ಇದೆ, ಹಾಗೆ 18 lakhs ಎನ್ ಎನ್ ಕಂಪನಿದು ಇದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನಂಬರ್ ಆಫ್ ಶೇರ್ಸ್ 3 lakhs ಇದೆ. ಹಾಗಾದ್ರೆ ಇಪಿಎಸ್ 12 5s are 60, 5 rupees ಇಸ್ ದ ಇಪಿಎಸ್, 6 3s are 18, 3 6s are 18, 6 rupees ಬರ್ತಾ ಇದೆ. ನೋಡಿ, 18 divided by 3 ಮಾಡಿದ್ರೆ 6 rupees ಬರ್ತಾ ಇದೆ. ಇಲ್ಲಿ ಎನ್ ಎನ್ ಕಂಪನಿ ಇದೆ ಜೋರಾಗಿದೆ ಇಪಿಎಸ್, ಬಟ್ ನಾವ್ ಮಾತ್ರ ಮಾರ್ಕೆಟ್ ಪ್ರೈಸ್ ಅಲ್ಲೇ ಹೋಗೋದು. ಸಿ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ. ಇದರದು 200 rupees ಅಂತೆ, ಇದರದು 160 rupees ಅಂತೆ. ಯಾಕೆ ಇವನು ಎಂ ಕೆ ಕಂಪನಿ ಮಾರ್ಕೆಟ್ ಪ್ರೈಸ್ ಗೆ ಹೋಗ್ತಾ ಇದ್ದಾನೆ ಅಂದ್ರೆ, ನೋಡಿ, ಮಾರ್ಕೆಟ್ ಪ್ರೈಸ್ ಎನ್ ಎನ್ ಕಂಪನಿದು ಕಡಿಮೆ ಇದೆ, ಅದಕ್ಕೋಸ್ಕರನೇ ಹೋಗ್ತಾ ಇದ್ದಾನೆ. ಇಪಿಎಸ್ ಹೋದ್ರೆ ಜಾಸ್ತಿ ಕೊಡಬೇಕಾಗುತ್ತೆ ಅಂತ ಹೇಳಿ. ಹಾಗಾದ್ರೆ ಈಗ ನಮ್ಗೆ ಎಕ್ಸ್ಚೇಂಜ್ ರೇಷಿಯೋ ಆಫ್ ಎಂಪಿಎಸ್ ಪ್ರಕಾರ ಹೋದ್ರೆ, ಸಿ, ಎಂಪಿಎಸ್ ಆಫ್ ಟಾರ್ಗೆಟ್ ಕಂಪನಿ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಪರ್ಚೇಸಿಂಗ್ ಕಂಪನಿ ಮಾಡಿದ್ರೆ, 160 divided by 200 ಮಾಡಿದ್ರೆ ರೇಷಿಯೋ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ, ನಮಗೆ 0.8 ಬರುತ್ತೆ. ಅಂದ್ರೆ ಪ್ರತಿ ಒಂದು ಶೇರ್ಗೆ 0.8 shares ಅನ್ನ ಕೊಡಬೇಕಾಗುತ್ತೆ. ನಾವು ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮತ್ತೆ ಎಕ್ಸ್ಚೇಂಜ್ ರೇಷಿಯೋ ಎಂಪಿಎಸ್ ದು ಮಾಡಿದೀವಿ, ಇಪಿಎಸ್ ದು ಬೇಡ. ನೆಕ್ಸ್ಟ್ ಫೈಂಡ್ ದ ಅರ್ನಿಂಗ್ಸ್ ಇಪಿಎಸ್ ಆಫ್ ಕಂಪನಿ ಆಫ್ಟರ್ ಮರ್ಜರ್ ಅಂತ ಹೇಳಿದ್ದಾನೆ, ಅದನ್ನು ಕೂಡ ಮಾಡೋಣ. ಈಗ ನಮಗೆ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಎಂ ಕೆ ಕಂಪನಿ ಟು ಎನ್ ಎನ್ ಕಂಪನಿ ಆನ್ ಎಂಪಿಎಸ್ ರೇಷಿಯೋ, ಎಂಪಿಎಸ್ ರೇಷಿಯೋನಲ್ಲಿ ಕೊಡೋಣ. ನೋಡಿ, ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ಎನ್ ಎನ್ ಕಂಪನಿನಲ್ಲಿ ಅಂದ್ರೆ 3 lakh shares ಇದೆ. ಅದಕ್ಕೆ ಆಸ್ ಪರ್ ದ ಮಾರ್ಕೆಟ್ ರೇಟ್ ಅಲ್ಲಿ ಮಾರ್ಕೆಟ್ ರೇಷಿಯೋ 0.8 ಪ್ರಕಾರ ಕೊಟ್ರೆ 2,40,000 shares ಬರುತ್ತೆ. ಸೊ 2,40,000 shares. ಈಗ ನಾವು ಇಪಿಎಸ್ ಆಫ್ಟರ್ ಮರ್ಜರ್ ಮಾಡೋಣ. ಇಪಿಎಸ್ ಆಫ್ಟರ್ ಮರ್ಜರ್, ಇದಕ್ಕೆ ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ ಬೋತ್ ದ ಕಂಪನೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ಟರ್ ಮರ್ಜರ್. ನೋಡಿ, ಆಫ್ಟರ್ ಮರ್ಜರ್ ಪ್ರಾಫಿಟ್ 6 lakhs plus 18 lakhs, 60 lakhs plus 18 lakhs, 78 lakh rupees ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಎಂ ಕೆ ಕಂಪನಿದು 12 lakhs ಅಷ್ಟೇ ಇರುತ್ತೆ. ಆದ್ರೆ ಎಂ ಕೆ ಎನ್ ಎನ್ ಗೆ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾನೆ, 2,40,000, ಅಲ್ಲಿಗೆ 12 lakh plus 2,40,000,
14,40,000 ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಇಪಿಎಸ್ ಪರ್ ಶೇರು 78 lakhs ಡಿವೈಡೆಡ್ ಬೈ 14,40,000 5 rupees 41 paise ಅಥವಾ 42 paise ಬರುತ್ತೆ ಪರ್ ಶೇರ್. ನೋಡಿ ಈ ತರ ಆದ್ರೆ ಎಂ ಕೆ ಕಂಪನಿಗೆ ಲಾಭ ಆಗಿದೆ. ಯಾಕೆ ಅಂದ್ರೆ ಬಿಫೋರ್ ಮರ್ಜರ್ 5 rupees ಇತ್ತು ಇಪಿಎಸ್, ಆಫ್ಟರ್ ಮರ್ಜರ್ ಇನ್ಕ್ರೀಸ್ ಆಗಿದೆ. ಇಟ್ ಈಸ್ ಬೆಟರ್ ಫಾರ್ ದ ಶೇರ್ ಹೋಲ್ಡರ್ಸ್ ಆಫ್ ಎಂ ಕೆ ಕಂಪನಿ. ಬಟ್ ಎನ್ಎನ್ ಕಂಪನಿಗೆ ಬಿಫೋರ್ ಮರ್ಜರ್ 6 rupees ಬರ್ತಾ ಇತ್ತು, ಆಫ್ಟರ್ ಮರ್ಜರ್ ಪಾಪ ಕಡಿಮೆ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ, ಪರ್ಚೇಸ್ ಮಾಡಿದಾಗ ಸೇಲ್ ಮಾಡಿದಾಗ ಒಬ್ರಿಗೆ ಲಾಭ ಇರುತ್ತೆ, ಒಬ್ರಿಗೆ ನಷ್ಟ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂದ್ರೆ ಫೈಂಡ್ ದ ಎಕ್ಸ್ಚೇಂಜ್ ರೇಷಿಯೋ ಸೋ ದಟ್ ದ ಶೇರ್ ಹೋಲ್ಡರ್ಸ್ ಆಫ್ ಎನ್ಎನ್ ಲಿಮಿಟೆಡ್ ವುಡ್ ನಾಟ್ ಬಿ ಅಟ್ ಎ ಲಾಸ್ ಅಂತ ಹೇಳಿದಾನೆ. ಸಿ ಎಷ್ಟು ಯಾವ ಎಕ್ಸ್ಚೇಂಜ್ ರೇಷಿಯೋ ಆದ್ರೆ ಎನ್ಎನ್ ಕಂಪನಿಗೆ ಲಾಸ್ ಆಗದ ಹಾಗೆ ಇರುತ್ತೆ ಅಂತ ಕೇಳಿದಾನೆ. ಎಷ್ಟು ಶೇರ್ಸ್ ಕೊಡಬಹುದು ಅಂತ ಹೇಳಿದ್ರೆ ಲಾಸ್ ಆಗದೆ ಇರಲಿ ಅಂತ ಹೇಳಿದ್ರೆ ಅವ್ರಿಗೆ 6 rupees ಬರಬೇಕು ಇಪಿಎಸ್. ಎಷ್ಟು ಬರಬೇಕು? 6 rupees ಇಪಿಎಸ್ ಬರಬೇಕು. ಬಟ್ ಇವನಿಗೆ 5 rupees ಬರಬೇಕು, ಚಾನ್ಸೇ ಇಲ್ಲ ಆತರ ಬರೋದಕ್ಕೆ ಆಗೋದಿಲ್ಲ. ಇಷ್ಟು ಪಾಯಿಂಟ್ ಗಳನ್ನ ಮಾಡಿಕೊಂಡ್ರೆ ಬೇಕಾದಷ್ಟು ಆಗುತ್ತೆ. ಸೊ ಈ ಪಾಯಿಂಟ್ ಇನ್ನೊಂದ್ಸರಿ ಯೋಚನೆ ಮಾಡೋಣ. ಫೈಂಡ್ ದ ಎಕ್ಸ್ಚೇಂಜ್ ರೇಷಿಯೋ ಸೋ ದಟ್ ದ ಶೇರ್ ಹೋಲ್ಡರ್ಸ್ ಆಫ್ ಎನ್ಎನ್ ಲಿಮಿಟೆಡ್ ವುಡ್ ನಾಟ್ ಬಿ ಅಟ್ ಎ ಲಾಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಎಕ್ಸ್ಚೇಂಜ್ ರೇಷಿಯೋ ಬೇಕು ಅಂತ ಹೇಳಿದ್ರೆ ಆವಾಗ ನಾವು ಪಿ ರೇಷಿಯೋ ಮಾಡಕ್ಕೆ ಪ್ರಯತ್ನ ಪಡೋಣ. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ವಾಟ್ ಈಸ್ ಪಿ ರೇಷಿಯೋ. ಪಿ ರೇಷಿಯೋ ಈಸ್ ನಥಿಂಗ್ ಬಟ್ ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್. ಈಗ ಎಂಪಿಎಸ್ ಬಂದು ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ, ಬಿ ಕಂಪನಿದು 160, ಇಪಿಎಸ್ ಬಂದು 6 rupees. ಸೊ ಓಕೆ ಎಷ್ಟು ಬರುತ್ತೆ, 160/6 ಅಂದ್ರೆ 26.666. ಇದು ಬಿ ಕಂಪನಿದು. ಎ ಕಂಪನಿದು ಮಾಡಿದ್ರೆ 200/5 ಮಾಡಿದ್ರೆ 40 ಬರುತ್ತೆ. ಇಲ್ಲೂ ಕೂಡ ಲಾಸ್ ಆಗುತ್ತೆ. ಸೊ ಪಿ ರೇಷಿಯೋ ಕೂಡ ವರ್ಕ್ಔಟ್ ಆಗಲ್ಲ. ಹಾಗಾದ್ರೆ ಅವ್ರಿಗೆ ಏನ್ ಹೋಗ್ಬೋದು ಅಂತ ಹೇಳಿದ್ರೆ ಇಪಿಎಸ್ ಫಾರ್ಮುಲಾ ಪ್ರಕಾರ ಹೋಗ್ಬೋದು. ಸಿ ಆಸ್ ಪರ್ ಇಪಿಎಸ್ ಇವನ್ಗೆ 300,000 ಶೇರ್ಸ್ಗೆ ಎಷ್ಟು ಕೊಡ್ಬೋದು ಇಪಿಎಸ್ ರೇಷಿಯೋ ಪ್ರಕಾರ ಅಂದ್ರೆ ನೋಡಿ ಇಂಟು 6/5 ನೋಡಿ 3 lakhs × 6/5 ಮಾಡಿದ್ರೆ 360,000 ಶೇರ್ಸ್ ಅನ್ನ ಕೊಡಬಹುದು. 360,000 ಶೇರ್ಸ್ ಕೊಟ್ರೆ ಎನ್ಎನ್ ಕಂಪನಿಗೆ ಯಾವುದೇ ಕಾರಣಕ್ಕೂ ಲಾಸು ಆಗೋದಿಲ್ಲ. ಇಷ್ಟು ಹೇಳ್ಬಹುದು. 5ನೇ ಕ್ವಶನ್ಗೆ ಆನ್ಸರ್ ಇದೆ. ಆಸ್ ಪರ್ ಇಪಿಎಸ್ ಫಾರ್ಮುಲಾ ಹೋದ್ರೆ ಅವನಿಗೆ ಲಾಸ್ ಆಗೋದಿಲ್ಲ.